ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ ಎಂಟು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಈಗ ಏನ್ ಮಾಡೋಣಪ್ಪ ಅಭ್ಯಾಸ ಏಟ್ ಪಾಯಿಂಟ್ ಅನ್ನ ಬಿಡಿಸೋಣ ಅದಕ್ಕಿಂತ ಮೊದಲು ಸ್ವಲ್ಪ ಬೇಸಿಕ್ಸ್ ಅನ್ನ ತಿಳ್ಕೊಳ ರಿಯಾಯಿತಿ ರಿಯಾಯಿತಿ ಅಂದ್ರೆ ಏನಪ್ಪ ರಿಯಾಯಿತಿ ಅಂದ್ರ ಒಂದು ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನೀಡಲಾಗುವ ಕಡಿತವನ್ನ ನಾವು ರಿಯಾಯಿತಿ ಅಂತ ಕರಿತೇವೆ ಅದನ್ನ ಇಂಗ್ಲಿಷ್ ನಮ್ಗೆ ಡಿಸ್ಕೌಂಟ್ ಅಂತಾನು ಕೂಡ ನಾವೇನ್ ಮಾಡ್ತೇವಪ್ಪ ಕರಿತೇವಿ ನೂರ್ ರೂಪಾಯಿ ಡಿಸ್ಕೌಂಟ್ ಐತಿ ನೂರ್ಕ್ ಮೂವತ್ ಪರ್ಸೆಂಟ್ ಡಿಸ್ಕೌಂಟ್ ಐತಿ ಬರ್ರಿ ಅಂತ ಅಂದ್ರ ನೂರ್ ರೂಪಾಯಿ ಎಷ್ಟ್ ರೂಪಾಯಿ ಕಡಿತ ಐತಿ ಮೂವತ್ ರೂಪಾಯಿ ಕಡಿತ ಐತಿ ಅಂತ ಕರಿತಾರ ಹಾಗಾದ್ರೆ ರಿಯಾಯಿತಿ ಸೂತ್ರ ಏನ್ಪಾ ನಮೂದಿತ ಬೆಲೆ ಮೈನಸ್ ಮಾರಾಟದ ಬೆಲೆ ಈಗ ಎಷ್ಟಕ್ಕ ಅವನ್ ನಮೂದಿತ ಮಾಡನ್ಪಾ ಎಷ್ಟಕ್ ಮಾರಾಟ ಮಾಡೇನ್ ಎರಡನ್ನ ಕಲ್ ಕಳದ್ ಬಿಟ್ರ ನಮ್ಗ ರಿಯಾಯಿತಿ ಸಿಗ್ತೈತಿ ನೆಕ್ಸ್ಟ್ ಬರುವಂತದ್ದು ನಾವು ರಿಯಾಯಿತಿ ದರವನ್ನ ಕೊಟ್ಟಾಗ ಮಾತ್ರ ರಿಯಾಯಿತಿಯನ್ನ ಏನ್ ಮಾಡಬಹುದು ಕಂಡು ಹಿಡಿಬಹುದು ಹಾಗಾದ್ರೆ ರಿಯಾಯಿತಿ ಈಜಿಕೊಲ್ಟು ನಮೂದಿತ ಬೆಲೆಯ ಮೇಲಿನ ಶೇಕಡಾ ರಿಯಾಯಿತಿ ನೂರಕ್ಕೆ ಎಷ್ಟು ಅವ್ರು ನಮೂದಿತ ಮಾಡ್ಯಾರ ಅನ್ನೋದನ್ನ ನಾವು ಕಂಡು ಯಾವಾಗ ರಿಯಾಯಿತಿಯ ದರವನ್ನ ಕೊಟ್ಟಾಗ ಮಾತ್ರ ನಾವು ರಿಯಾಯಿತಿಯನ್ನ ಕಂಡುಹಿಡಿಯಕ ಸಾಧ್ಯ ಐತಿ ನೆಕ್ಸ್ಟ್ ಹೆಚ್ಚುವರಿ ಖರ್ಚು ಹೆಚ್ಚುವರಿ ಖರ್ಚು ಅಂದ್ರೆ ಏನಪ್ಪಾ ಒಂದು ವಸ್ತುವನ್ನ ಕೊಂಡ ನಂತರ ಈಗ ಒಂದು ವಸ್ತುವನ್ನ ಕೊಂಡ ನಂತರ ಮಾಡಲಾಗುವ ಹೆಚ್ಚಿನ ಖರ್ಚು ಎಕ್ಸ್ಟ್ರಾ ಆಡ್ಸ್ ಹಾಕ್ತಾರಲ್ಲ ಅದಕ್ಕೆ ನಾವು ಹೆಚ್ಚುವರಿ ಖರ್ಚು ಅಂತ ಕರಿತೇವಿ ಹಾಗಾದ್ರೆ ಹೆಚ್ಚುವರಿ ಖರ್ಚನ್ನ ನಾವು ಹೆಂಗ್ ಕಂಡು ಹಿಡಿತೇವಂದ್ರ ಈ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ ನೂರ್ ರೂಪಾಯ್ ಕ ಒಂದ್ ಸೀರಿ ತಗೊಂತೀರಿ ಅದ್ರ ನಂತರ ಒಂದು ಚೀಲ ತಗೋಬಹುದು ನೀವು ಐದ್ ರೂಪಾಯಿ ಎಕ್ಸ್ಟ್ರಾ ಚೀಲಕ ಆ್ಯಡ್ ಮಾಡ್ತಾರ ಅದು ಕೂಡ ಏನಾಗುತ್ತಾ ಹೆಚ್ಚುವರಿ ಖರ್ಚಾಗಿ ಆ್ಯಡ್ ಆಗುತ್ತ ಹಾಗಾದ್ರೆ ಅಸಲು ಬೆಲೆ ಕೊಂಡ ಬೆಲೆ ಎಷ್ಟಾಗುತ್ತ ಕೊಂಡ ಬೆಲೆ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಹೆಚ್ಚುವರಿ ಖರ್ಚು ಈಗ ಸೀರೆ ಎಷ್ಟು ಕೊಟ್ಟಿರ್ತೀರಲ್ಲಪ್ಪ ಅದು ಪ್ಲಸ್ ಹೆಚ್ಚುವರಿ ಖರ್ಚನ್ನ ಆಡ್ ಮಾಡ್ಬೋದು ನೆಕ್ಸ್ಟ್ ಮಾರಾಟ ತೆರಿಗೆ ಮಾರಾಟ ತೆರಿಗೆನು ವಸ್ತುವಿನ ಮಾರಾಟದ ಮೇಲೆ ಸರ್ಕಾರವು ವಿಧಿಸುತ್ತ ಮಾರಾಟ ತೆರಿಗೆನ ಸರ್ಕಾರನ ಏನ್ ಮಾಡ್ತೈತಾ ವಿಧಿಸ್ತೈತಿ ನೀವು ಯಾವ ವಸ್ತು ತೊಗೊತಿರಲ್ಲ ಅದ್ರ ಮ್ಯಾಗ್ ಡಿಪೆಂಡ್ ಆಗಿರ್ತೈತಿ ಏನ ಮಾರಾಟದ ತೆರಿಗೆ ಇದನ್ನ ಬಿಲ್ನ ನ ಮೊತ್ತಕ್ಕ ನಾವೇನ್ ಮಾಡ್ತೀವಿ ಸೇರಿಸ್ತೀವಿ ನೆಕ್ಸ್ಟ್ ಬರುವಂತದ್ದು ಜಿ ಎಸ್ ಟಿ ಜಿ ಎಸ್ಟಿ ಅಂದ್ರೆ ಏನಪ್ಪಾ ಜಿ ಎಸ್ ಟಿ ಅಂದರೆ ಸರಕು ಮತ್ತು ಸೇವಾ ತೆರಿಗೆಗೆ ಸರಕು ಮತ್ತು ಸೇವಾ ತೆರಿಗೆಗೆ ಇದನ್ನ ನಾವೇನ್ ಮಾಡ್ತೇವಿ ವಿಧಿಸ್ತೇವಿ ಅದನ್ನ ನಾವು ಜಿ ಅಂತ ಕರಿತೇವೆ ನೆಕ್ಸ್ಟ್ ಇವಾಗ ನೋಡ್ರಿ ಅಭ್ಯಾಸ ಅಭ್ಯಾಸದಾಗ ಏನೈತಿ ಅಂದ್ರ ಒಬ್ಬನ ವೇತನದಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚಳವಾಯ್ತು ಅವನ ವೇತನದಲ್ಲಿ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗಿತ್ಪ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಆಗೈತಿ ಅವನ ಈಗಿನ ವೇತನವನ್ನು ಒಂದು ಲಕ್ಷದ ಐವತ್ನಾಕ್ ಸಾವಿರ ಈಗ ಎಷ್ಟೈತ್ಪಾ ಅವ್ನದು ಒಂದ್ ಲಕ್ಷದ ಐವತ್ನಾಕ್ ಸಾವಿರ ರೂಪಾಯಿ ವೇತನ ಐತಿ ಹಾಗಾದ್ರೆ ಹಿಂದಿನ ವೇತನವನ್ನ ನಾವ್ ಏನ್ ಮಾಡ್ಬೇಕು ಕಂಡಿಡ್ಬೇಕು ಹಿಂದಿನ ವೇತನ ಏನೇನ್ ಕೊಟ್ಟಾನಲ್ಲಪ್ಪ ಅವನ್ನೆಲ್ಲ ಏನ್ ಮಾಡ್ರಿ ಫಸ್ಟ್ ಗೆ ಬರ್ಕೊಂಡುಣ ಇಲ್ ನೋಡ್ರಿಪಾ ಒಂದೂರ ಹತ್ ರೂಪಾಯಿ ವೇತನ ಇದ್ರ ಈಗ ಅವ್ನ್ ಪ್ರೆಸೆಂಟ್ ಎಷ್ಟೈತ್ಪಾ ನೂರ ಹತ್ತು ರೂಪಾಯಿ ವೇತನ ಇದ್ರ ಹಿಂದಿನ ವೇತನ ಎಷ್ಟಾಗತ್ತ ನೂರ ರೂಪಾಯಿ ಆಗತ್ತ ಯಾಕ ಹತ್ತು ಪರ್ಸೆಂಟ್ ಇಲ್ಲಿ ಹಾಗಾಗಿ ಹಿಂದಿನ ವೇತನ ಎಷ್ಟಾಗತ್ತಾ ನೂರ್ ರೂಪಾಯಿ ಆಗತ್ತ ಹಾಗಾದ್ರೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಇದೇನ್ಪಾ ಒಂದು ಲಕ್ಷದ ಐವತ್ನಾಲ್ಕ ಸಾವಿರ ರೂಪಾಯಿ ಈಗಿನ ವೇತನ ಆದ್ರೆ ಹಿಂದಿನ ವೇತನ ಎಷ್ಟು ಇದನ್ ಹೆಂಗ್ ಕಂಡಿಡ್ಬೇಕಂದ್ರ ನೂರ ಹತ್ ರೂಪಾಯಿ ವೇತನ ಪ ಪಂದಿನ ವೇತನ ಎಷ್ಟ್ಪಾ ನೂರ ರೂಪಾಯಿ ಹಾಗಾದ್ರೆ ಒಂದು ಲಕ್ಷದ ಐವತ್ನಾಕ್ ಸಾವಿರ ರೂಪಾಯಿ ಎಷ್ಟಾಗುತ್ತ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಕಂಡಿಡ್ಬೇಕು ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ ಹೋಗುತ್ತಾಪ ಹಾಗಾದ್ರೆ ಒಂದೂರ ಐವತ್ನಾಲ್ಕು ಅಂದ್ಲೇ ಒಂದೂರ ಐವತ್ನಾಲ್ಕು ಇಲ್ಲಿ ಎರಡು ಸೊನ್ನೆ ಅದಾವ್ ಇಲ್ಲೆರಡು ಸೊನ್ನೆ ಅದಾವು ಹೋದಪ್ಪ ಡಿವೈಡೆಡ್ ಬೈ ಹನ್ನೊಂದು ಹನ್ನೊಂದ್ ಒಂದ್ಲೆ ಹನ್ನೊಂದ ನಕಲೆ ಹನ್ನೊಂದ್ ಒಂದ್ಲೆ ಹನ್ನೊಂದ ನಕಲೆ ಹಾಗಾದ್ರೆ ಇವ್ ಎಷ್ಟು ವೇತನ ಆಗುತ್ತಾ ಇಲ್ಲಿ ಒಂದ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಆಗುತ್ತ ಈಗಿನ ಹಿಂದಿನ ವೇತನ ಇದು ಹಿಂದಿನ ವೇತನ ಎಷ್ಟು ಒಂದ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಹಾಗಾದ್ರೆ ಈಗಿನ ವೇತನ ಒಂದ್ ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ತಿಳಿತಲ್ಲಪ್ಪ ಯಾವ ರೀತಿ ಪ್ರಶ್ನೆಗಳನ್ನ ಕಂಡು ಹಿಡ್ಬೇಕಂತ ನೆಕ್ಸ್ಟ್ ಇಲ್ಲಿ ನೋಡ್ರಿ ಭಾನುವಾರದಂದು ಎಂಟುನೂರ ನಲವತ್ತೈದು ಜನರು ಮೃಗಾಲಯಕ್ಕೆ ಭೇಟಿ ನೀಡಿದರು ಮೃಗಾಲಯ ಅಂದ್ರ ಜು ಸಂಡೇವೇ ಎಂಟುನೂರ ನಲ್ವತ್ತೈದು ಜನ ಏನ್ ಮಾಡಿದ್ರಪ್ಪ ಮೃಗಾಲಯಕ್ಕೆ ಭೇಟಿ ನೀಡಿದ್ರು ಸೋಮವಾರದಂದು ಕೇವಲ ನೂರ ಅರವತ್ತೊಂಬತ್ತು ಜನರು ಭೇಟಿ ನೀಡಿದ್ರು ಸಂಡೇ ಎಂಟುನೂರ ನಲ್ವತ್ತೈದು ಮಂದಿ ಹೋದ್ರು ಮತ್ತ ಸೋಮವಾರ ಅಂದ್ರ ಮಂಡೇ ಎಷ್ಟು ಜನ ಹೋದ್ರು ನೂರ ಅರವತ್ತು ಜನ ಭೇಟಿ ನೀಡಿದ್ರು ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿ ಶೇಕಡಾ ಇಳಿಕೆ ಎಷ್ಟು ಜನ ಶೇಕಡಾ ಕಡಿಮೆ ಹೋದ್ರಪ್ಪ ಅನ್ನೋದನ್ನ ನಾವ್ ಏನ್ ಕಂಡು ಕಂಡಿಡ್ಬೇಕು ಫಸ್ಟ್ ಗೆ ಕೊಟ್ಟದನ್ನ ಏನ್ ಮಾಡ್ಕೊಳನ್ರಪ್ಪ ಬರ್ಕೊಣನ್ರಿ ಇಲ್ಲ ನೋಡ್ರಿಪಾ ಭಾನುವಾರ ಭೇಟಿ ನೀಡಿದ ಜನರ ಸಂಖ್ಯೆ ಎಷ್ಟೈತಿ ಎಂಟುನೂರ ನಲ್ವತ್ತೈದ್ ಐತಿ ಸೋಮವಾರ ಭೇಟಿ ನೀಡಿದ ಜನರ ಸಂಖ್ಯೆ ಎಷ್ಟೈತಿ ಒಂದೂರ ಅರವತ್ತೊಂಬತ್ತೈತಿ ಹಾಗಾದ್ರ ಕಡಿಮೆ ಆದವ್ರ ಜನರ ಸಂಖ್ಯೆ ಎಷ್ಟಾಗತ್ತ ಇವಾಗ ಏನ್ ಮಾಡ್ಬೇಕು ಎಂಟ್ನೂರ ನಲ್ವತ್ತೈದ್ರಾಗ ಒಂದೂರ ಅರವತ್ತೊಂಬತ್ತನ ಕಳದ್ಬಿಡೋನ್ರಿ ಎಂಟ್ನೂರ ನಲ್ವತ್ತೈದ್ರ ಒಂದೂರ ಅರವತ್ತು ಒಂಬತ್ತು ಹೋದ್ರ ಆರ್ನೂರ ಎಪ್ಪತ್ತಾರು ಹಾಗಾದ್ರೆ ಇವಾಗ ಏನ್ ಕಂಡು ಹಿಡೀನಪ್ಪ ನಾವು ಶೇಕಡಾ ಕಡಿತವನ ಕಂಡಿಡೀನ್ರಿ ಶೇಕಡಾ ಎಷ್ಟು ಜನ ಕಡಿಮೆ ಆದ್ರು ಅದನ್ನ ಈಗ ಏನ್ ಮಾಡ್ಬೇಕು ನಾವು ಕಂಡಿಡಿಬೇಕು ಹಿಡಿಬೇಕು ಶೇಕಡಾ ಕಡಿತವನ ಹೆಂಗ್ ಕಂಡಿತೀರಿ ಎಂಟ್ನೂರ ನಲ್ವತ್ತೈದಕ್ಕ ಆರ್ನೂರ ಎಪ್ಪತ್ತಾರ ಮಂದಿ ಏನಾದ್ರ ಕಡಿಮೆ ಆದ್ರ ಹಂಗಂದ್ರ ನೂರಕ್ಕೆ ಎಷ್ಟು ಜನ ಕಡಿಮೆ ಆದ್ರಪ್ಪ ಇಂಟು ನೂರು ಹೌದಪ್ಪ ಇದನ್ನೆಲ್ಲಾ ಕಡತ ಹೊಲದಿಂದ ಎಷ್ಟು ಬರ್ತ ಎಂಬತ್ತು ಪರ್ಸೆಂಟ್ ಹಾಗಾದ್ರೆ ಶೇಕಡಾ ಎಷ್ಟು ಜನ ಇಳಿಕೆ ಆದ್ರೂ ಶೇಕಡ ಎಂಬತ್ತು ಪರ್ಸೆಂಟ್ ಇಲ್ಲೇ ಇಳಿಕೆ ಆತು ತಿಳಿತಲ್ಲಪ್ಪ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಒಬ್ಬ ಅಂಗಡಿಯವನು ಎಂಬತ್ತು ವಸ್ತುಗಳನ್ನು ಇಪ್ಪತ್ನಾಕ್ನೂರು ಅಂದ್ರ ಎರಡ್ ಸಾವಿರದ ನಾಲ್ಕನೂರು ರುಗೆ ಖರೀದಿಸಿದನು ಮತ್ತು ಅವುಗಳನ್ನು ಹದಿನಾರು ಪರ್ಸೆಂಟ್ ಲಾಭದೊಂದಿಗೆ ಮಾರಾಟ ಮಾಡಿದ ಪ್ರತಿಯೊಂದು ವಸ್ತುವಿನ ಮಾರಾಟ ಬೆಲೆಯನ್ನ ನಾವ್ ಏನ್ ಮಾಡ್ಬೇಕಿಲ್ಯ ಕಂಡಿಡಿಬೇಕು ಅವ ಇಪ್ಪತ್ ವಸ್ತುಗಳನ್ನ ಏನ್ ಮಾಡ್ಯನ್ಪಾ ಸಾರಿ ಎಂಬತ್ ವಸ್ತುಗಳನ್ನ ಏನ್ ಮಾಡ್ಯಾನ ತಗೊಂಡಾನ ಎಷ್ಟಕ್ಕ ಎರಡ್ ಸಾವಿರದ ನಾಕ್ನೂರ್ ರೂಪಾಯ್ ಅದನ್ನ ಹರ್ದಾರು ಪರ್ಸೆಂಟ್ ಲಾಭಕ್ಕೆ ಏನ್ ಅವ ಮಾರ್ಯಾನ ಹಂಗಂದ್ರ ಆ ಮಾರಾಟದ ಬೆಲೆಯನ್ನ ನಾವ್ ಏನ್ ಮಾಡ್ಬೇಕಿಲ್ಲ ಕಂಡಿಡಿಬೇಕು ಎಷ್ಟಕ್ ಮಾರಿದ್ ನಾವ ಅನ್ನೋದನ್ನ ಕಂಡ ಹಿಡೀನ್ರಿ ನೋಡ್ರಿ ನೂರಕ್ಕೆ ಒಂದು ನೂರ ರೂಪಾಯ್ಕ ವಸ್ತುವನ್ನ ಮಾರ್ತಾನ ನೂರಕ್ ಎಷ್ಟಾಗತ್ತ ನೂರ ಹದ್ನಾರು ರೂಪಾಯಿ ಆಗತ್ತ ಯಾಕ ಹದ್ನಾರು ಪರ್ಸೆಂಟ್ ಲಾಭದಾಗ ಮಾರ್ತಾನಪ್ಪ ಹಂಗಂದ್ರ ಒಂದು ನೂರಕ್ ವಸ್ತು ಮಾರಿದ ಬೆಲೆ ಎಷ್ಟಾಗತ್ತಾ ನೂರಾ ಹದಿನಾರು ರೂಪಾಯಿ ಆಗತ್ತಾಪ ಹಂಗಂದ್ರ ಅವ ಎಷ್ಟಕ್ ಮಾರ್ತಾನೀಗ ಎರಡ್ ಸಾವಿರದ ನಾಕ್ನೂರ ರೂಪಾಯ್ಕ ಮಾರಿದ ಬೆಲೆಯನ್ನ ನಾವ್ ಏನ್ ಮಾಡ್ಬೇಕು ಕಂಡಿಡ್ಬೇಕು ನೂರಕ್ಕ ನೂರಾ ಹದಿನಾರು ರೂಪಾಯಿ ಇದನ್ ಮಾರಿದ್ ನಾವ ಲಾಭ ತಗೊಂಡ ಹದಿನಾರು ರೂಪಾಯಿ ಹಂಗಂದ್ರ ಎರಡ್ ಸಾವಿರದ ನಾಕ್ನೂರು ರೂಪಾಯಿಕ್ ಎಷ್ಟು ಎರಡ್ ಸಾವಿರದ ನಾಲ್ಕುನೂರ್ ಇವೆರಡ್ ಸೊನ್ನೆ ಇವೆರಡ್ ಸೊನ್ನೆ ನೂರ ಹದಿನಾರು ಇಪ್ಪತ್ನಾಕ್ ಎರಡ್ ಸಾವಿರದ ಏಳ್ನೂರ ಎಂಬತ್ನಾಕ್ ಎರಡ್ ಸಾವಿರದ ಏಳ್ನೂರ ಎಂಬತ್ನಾಕ್ ರೂಪಾಯಿ ಆತ ಇದೇನಿದು ಆ ವಸ್ತುವನ್ನ ಮಾರಿದ ಬೆಲೆ ಹೌದಾಪ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಐತಿ ಏನೈತಿ ಪ್ರತಿಯೊಂದು ವಸ್ತುವಿಗೂ ಮಾರಿದ ಬೆಲೆ ಪ್ರತಿಯೊಂದು ವಸ್ತು ಈಗ ಎರಡ್ ಸಾವಿರದ ಎಂಬತ್ನಾಲ್ಕು ಟೋಟಲ್ ಒಟ್ಟು ಮಾರಿದ ಬೆಲೆ ಸಿಕ್ ನಮ್ಗು ಎರಡ್ ಸಾವಿರದ ಏಳ್ನೂರ ಎಂಬತ್ನಾಕ್ ವಸ್ತುಗಳು ಎಷ್ಟು ಹಂಗಂದ್ರ ಎಂಬತ್ತರಲ್ಲಿ ನಾವ್ ಏನ್ ಈಗ ಎರಡ್ ಸಾವಿರದ ಏಳ್ನೂರ ಎಂಬತ್ನಾಕನ ಭಾಗಿಸ್ಬೇಕು ಭಾಗಿಸ್ದಾಗ ನಮ್ಗೆ ಎಷ್ಟು ಸಿಗತ್ಪ ಮೂವತ್ನಾಕ್ ಪಾಯಿಂಟ್ ಏಟ್ ಜೀರೋ ಅಂದ್ರ ಮೂವತ್ನಾಕ್ ರೂಪಾಯಿ ಎಂಬತ್ ಪೈಸಾ ಅವ ಏನ್ ಮಾಡ್ತಾನ ಒಂದ್ ವಸ್ತುವಿಗೆ ಮಾರ್ತಾನವ ತಿಳತೈತೆ ಎಂಬತ್ ವಸ್ತು ಅದಾವು ಒಂದ್ ವಸ್ತುವಿಗೆ ಮೂವತ್ನಾಕ ರೂಪಾಯಿ ಎಂಬತ್ ಪೈಸಾದಂಗ ಮಾರ್ತಾನ ತಿಳಿತಲ್ಲಪ್ಪಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ ವಸ್ತು ಒಂದರ ಅಸಲು ಬೆಲೆ ಹದಿನೈದ್ ಸಾವಿರದ ಹೌದಾ ಅದ್ರ ಕೊಂಡ ಬೆಲೆ ಎಷ್ಟೈಪ ಹದ್ನೈದ ಸಾವಿರದ ಐದ್ನೂರ್ ಐತಿ ಅದರ ದುರಸ್ತಿಗಾಗಿ ನಾಲ್ಕನೂರ ಐವತ್ ರೂಪಾಯನ್ನ ಖರ್ಚು ಮಾಡ್ತಾನ ಅಂದ್ರ ರಿಪೇರಿ ಮಾಡಿಸ್ತಾನ ಅದನ್ನ ಎಷ್ಟು ನಾಲ್ಕನೂರ ಐವತ್ ರೂಪಾಯಿ ಕೊಟ್ಟು ಅದು ಹದಿನೈದು ಪರ್ಸೆಂಟ್ ಲಾಭದೊಂದಿಗೆ ಮಾರಾಟವಾದ್ರ ಆ ವಸ್ತುವಿನ ಮಾರಾಟದ ಬೆಲೆಯನ್ನ ನಾವೇನ್ ಮಾಡ್ಬೇಕಿಲ್ಲಿ ಕಂಡಿಡಬೇಕು ಅದನ್ನ ವಸ್ತುವನ್ನ ಎಷ್ಟು ತಗೊಂಡನವ ಹದಿನೈದ್ನೂರು ರೂಪಾಯಿ ತಗೊಂಡನ ಹದ್ನೈದು ಪರ್ಸೆಂಟ್ ಲಾಭದಾಗ ಮಾರ್ತಾನ ಮತ್ತ ಅದ್ರ ದುರಸ್ತಿಗಾಗಿ ನಾಕ್ನೂರ ಐವತ್ ರೂಪಾಯಿನೂ ಕೂಡ ಖರ್ಚು ಈಗ ಏನ್ ಮಾಡನ್ರಿ ಮಾರಾಟದ ಬೆಲೆಯನ್ನ ಕಂಡೀ ಇಲ್ಲಿ ನೋಡ್ರಿ ವಸ್ತುವಿನ ಅಸಲ ಬೆಲೆ ಎಷ್ಟೈತ್ಪ ಹದೈನ್ ಹದಿನೈದ್ ಸಾವಿರದ ಐದ್ನೂರ ಐತೆಪ್ಪ ದುರಸ್ತಿಗಾಗಿ ಎಷ್ಟು ಖರ್ಚು ಮಾಡಿದ್ನಪ್ಪ ನಾಕ್ನೂರ ಐವತ್ ಮಾಡಿದ್ನ ಹಂಗಂದ್ರ ಇದೆಲ್ಲಾ ಕೊಂಡ ಬೆಲೆ ಆಗತ್ತ ನೀಲ್ ಇದನ್ನ ತಗೊಂಡ್ ಇದನ್ ಬಿಟ್ಟ ಅವ ಏನ್ ಮಾಡ್ಬೇಕು ಲಾಭವನ್ನ ಕಂಡಿಡ್ಬೇಕು ಹಂಗಂದ್ರ ಒಟ್ಟ ಹದಿನೈದು ಸಾವಿರದ ಐದನೂರು ರೂಪಾಯಿ ತಗೊಂಡಿದ್ನ ನಾಕ್ನೂರ ಐವತ್ ರೂಪಾಯಿನ ಖರ್ಚು ಮಾಡಿದ್ನ ಟೋಟಲ್ ಎಷ್ಟಾ ಎರಡು ಕೊಡಿಸ್ರಿ ಹದ್ನೈದ ಸಾವಿರದ ಐದ್ನೂರ ಪ್ಲಸ್ ಒಂದ್ ನಾಕ್ನೂರ ಐವತ್ ಎಷ್ಟಾಗ ಹದಿನೈದ್ ಸಾವಿರದ ಒಂಬೈನೂರ ಐವತ್ ರೂಪಾಯಿ ಇಲ್ಲ ನೋಡ್ರಿಪಾ ಇದು ಹದಿನೈದು ಸಾವಿರದ ಒಂಬೈನೂರ ಐವತ್ ರೂಪಾಯಿ ಏನಾತಿದ ವಸ್ತುವಿನ ಒಟ್ಟು ಬೆಲೆ ಆತ ಅವ ಆ ವಸ್ತುವನ್ನ ಖರೀದಿಸಿದ ಬೆಲೆ ಎಷ್ಟಾತ್ಪಾ ಈಗ ಹದಿನೈದು ಸಾವಿರದ ಒಂಬೈನೂರ ಐವತ್ ರೂಪಾಯಿ ಆತ ಹಂಗಂದ್ರವ ಹದ್ನೈದ್ ಪರ್ಸೆಂಟ್ ಲಾಭದಾಗ ಮಾರಿದ್ನಾಪಾ ನೂರ್ ರೂಪಾಯಿ ಕ ಅಸಲು ಬೆಲೆ ಎಷ್ಟಾಗ ನೂರ ಹದ್ನೈದು ರೂಪಾಯಿ ಆಗತ್ತ ಯಾಕ ಹದಿನೈದ್ ಪರ್ಸೆಂಟ್ ಲಾಭನ ತಗೋಣತ್ತ ನಾವ್ ನೂರ ರೂಪಾಯಿಕ್ ಎಷ್ಟು ಪ್ಲಸ್ ಹದಿನೈದು ಮಾಡ್ರಲ್ಲ ನೂರ ಹದಿನೈದ್ ರೂಪಾಯಿ ಆತು ಇದೇನ ಅಸಲು ಇದ್ದಾಗ ಮಾರಾಟದ ಬೆಲೆ ನೂರ ಹದಿನೈದ್ ರೂಪಾಯಿ ಮಾರಾಟದ ಬೆಲೆ ಆತ ಏನನ್ನ ತಗೊಂಡು ಹದಿನೈದ್ ಪರ್ಸೆಂಟ್ ಲಾಭ ತಗೊಂಡು ಹಂಗಂದ್ರ ಹದಿನೈದ್ ಸಾವಿರದ ಒಂಬತ್ ಹದ್ನೈದ ಸಾವಿರದ ಒಂಬೈನೂರ ಐವತ್ ರೂಪಾಯಕ್ ಅಸಲು ಬೆಲೆ ಇದ್ದಾಗ ಮಾರಾಟದ ಬೆಲೆಯನ್ನ ನಾವೇನ್ ಮಾಡ್ಬೇಕು ಕಂಡು ಇಲ್ಲಿ ನೋಡ್ರಿ ನೀವ್ ಕನ್ಫ್ಯೂಸನ್ ಆಗ್ಬೇಡ್ರಿ ಹದ್ನೈದ ಸಾವಿರದ ಒಂಬೈನೂರ ಐವತ್ ರೂಪಾಯಿ ಇದೇನು ಅಸಲು ಬೆಲೆ ಅಸಲು ಬೆಲೆ ಅಂದ್ರ ಏನ್ಪಾ ಕೊಂಡ ಬೆಲೆ ಇವಾಗ ಏನ್ ಮಾಡ್ಬೇಕಾ ನಾವ್ ಮಾರಾಟದ ಬೆಲೆಯನ್ನ ಕಂಡ ಹಿಡಿಬೇಕು ನೂರ ಹದ್ನೈದ್ ರೂಪಾಯಿ ನೂರ ರೂಪಾಯಿ ಇದ್ದಾಗ ನೂರ ಹದಿನೈದ್ ರೂಪಾಯಿಕ್ಕ ಮಾರಿದ್ನಾವ ಹೌದಾ ಅಸಲು ಬೆಲೆ ನೂರ್ ರೂಪಾಯಿ ಇದ್ದಾಗ ನೂರ ಹದಿನೈದ್ ರೂಪಾಯಿ ಮಾರಿದ್ನ ಹಂಗಂದ್ರ ಹದಿನೈದ್ ಸಾವಿರದ ಒಂಬೈನೂರ ಐವತ್ತಕ್ಕ ಎಷ್ಟ್ ಮಾರ್ತಾನ ಇದನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ಕಂಡ್ ಹಿಡಿಬೇಕು ಇದೊಂದ್ ಪೂಜೆ ಇದೊಂದ್ ಪೂಜಾಪ ಇವನ್ನೆಲ್ಲಾ ಕಡ್ತಾ ಹೊಡೀರಿ ನೀವು ಕಡ್ತಾ ಹೊಡ್ದ್ ಏನ್ ಮಾಡ್ರಿ ಮಾಡಿದಾಗ ನಮ್ ಉತ್ತರ ಎಷ್ಟು ಬರ್ತೇತಿಪ ಹದಿನೆಂಟ್ ಸಾವಿರದ ಮುನ್ನೂರ ನಲ್ವತ್ತೆರಡು ಪಾಯಿಂಟ್ ಫೈವ್ ಜೀರೋ ಬರ್ತೈತಿ ಅಂದ್ರ ಹದಿನೆಂಟ್ ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಐವತ್ತು ಪೈಸಾ ಏನಪ್ಪಾ ಇದು ಮಾರಾಟದ ಬೆಲೆ ಇದು ಏನನ್ನ ಇದ್ದಾಗ ಹದಿನೈದು ಪರ್ಸೆಂಟ್ ಲಾಭ ಆದಾಗ ಅವ ಆ ವಸ್ತುವನ್ನ ಹದಿನೈದು ಪರ್ಸೆಂಟ್ ಲಾಭ ತಗೊಂಡು ಮಾರಿದಾಗ ನಮಗ ಮಾರಾಟದ ಬೆಲೆ ಎಷ್ಟು ಸಿಕ್ತಪ ಮಾರಾಟದ ಬೆಲೆ ಹದ್ನೆಂಟು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಐವತ್ತು ಪೈಸೆ ಸಿಕ್ತು ತಿಳಿತನ್ಪಾ ಎಷ್ಟು ಸರಳ ಅದ ನೋಡ್ರಿ ಅವ್ಗೆ ಎಷ್ಟು ಲಾಭ ಐತಿ ಆ ಕೊಂಡ ಬೆಲೆ ಎಷ್ಟು ಅದನ್ನ ಗೊತ್ತಿದ್ರೆ ನೀವು ಅಸಲು ಬೆಲೆಯನ್ನ ಏನ್ ಮಾಡ್ಬೋದಪ್ಪ ಕಂಡಿಡಿಬಹುದು ನೆಕ್ಸ್ಟ್ ಐದನೇ ಪ್ರಶ್ನೆ ಪ್ರಶ್ನೆ ನೋಡ್ರಿ ಇಲ್ಲ ಐದನೇ ಪ್ರಶ್ನೆ ಏನೈತ್ ಅಂದ್ರ ಒಂದು ವಿಸಿಆರ್ ಒಂದು ವಿ ಸಿ ಆರ್ ಮತ್ತು ಟಿವಿಯನ್ನು ಎಂಟು ಸಾವಿರ ರೂಪಾಯಿಗೆ ಖರೀದಿಸಲಾಯ್ತು ಅಂಗಡಿಯವನು ವಿ ಸಿ ಆರ್ ಮೇಲೆ ನಾಲ್ಕು ಪರ್ಸೆಂಟ್ ನಷ್ಟವನ್ನು ಮತ್ತು ಟಿವಿಯ ಮೇಲೆ ಎಂಟು ಪರ್ಸೆಂಟ್ ಲಾಭವನ್ನು ಹೊಂದ ಇಡೀ ವ್ಯವಹಾರದಲ್ಲಿ ಆದಂತ ಶೇಕಡಾ ಲಾಭ ಏನು ವ್ಯವಹಾರ ಮಾಡ್ಯಾರಲ್ಪ ಇದ್ರಾಗ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟವನ್ನ ನಾವೇನ್ ಮಾಡ್ಬೇಕು ಕಂಡು ಹಿಡಬೇಕು ಈಗ ಒಂದು ವ್ಯವಹಾರ ಆಗಿತ್ತಂದ್ರ ಅಂದ್ರ ಅಲ್ಲಿ ಲಾಭನಾರ ಆಗಿರ್ತೈತಿ ಇಲ್ಲ ಏನಾಗಿರ್ತೇತಿಪಾ ನಷ್ಟನಾರ ಆಗಿರ್ತೈತಿ ಅದೇ ರೀತಿ ನಾವ್ ಈ ಪ್ರಶ್ನೆ ಒಳಗ ಲಾಭ ಆಗೈತೇ ಅಥವಾ ನಷ್ಟ ಆಗೇತೋ ಅನ್ನೋದನ್ನ ಏನ್ ಮಾಡ್ಬೇಕು ಕಂಡು ಹಿಡಿಬೇಕು ತಿಳಿತಲ್ಲಪ್ಪಾ ಏನೇನ್ ಖರೀದಿಸ ಒಂದು ವಿ ಸಿ ಆರ್ ಮತ್ತ ಇನ್ನೊಂದು ಟಿವಿ ಎರಡನ್ನು ಕೂಡ ಎಂಟು ಸಾವಿರ ರೂಪಾಯಿ ಏನ್ ಮಾಡೋಣ ಖರೀದಿ ಮಾಡೋಣ ಇವಾಗ ಏನ್ ಮಾಡ್ರಿ ಲಾಭ ಆತ ನಷ್ಟ ಆತ ಅಂತ ಕಂಡು ಹಿಡೀನ್ ನಾವು ಇಲ್ಲಿ ನೋಡ್ರಿ ವಿ ಸಿ ಆರ್ ನ ಅಸಲು ಬೆಲೆ ಎಷ್ಟೈತ್ಪಾ ಎಂಟ್ ಸಾವಿರ ರೂಪಾಯಿ ಐತೆ ಮಾರಾಟ ಆದ ನಷ್ಟ ಎಷ್ಟ್ ನಾಕ್ ಹಂಗಂದ್ರ ನೂರ್ ರೂಪಾಯಿ ಅಸಲು ಬೆಲೆ ಇದ್ದಾಗ ನೂರ್ ರೂಪಾಯಿ ಏನಿದ್ದಾಗಪ್ಪ ಅಸಲು ಬೆಲೆ ಇದ್ದಾಗ ಮಾರಾಟದ ಬೆಲೆ ಏನಾಗತ್ತಪ್ಪ ತೊಂಬತ್ತಾರು ರೂಪಾಯಿ ಆಗತ್ತ ನಷ್ಟ ಆದಾಗ ಏನ್ ಮಾಡ್ತೀರಿ ನೀವ್ ಕಳಿತೀರಿ ಹಂಗಂದ್ರ ಮಾರಾಟದ ಬೆಲೆ ಏನಾಗತ್ಪಾ ಇಲ್ಲಿ ತೊಂಬತ್ತಾರು ರೂಪಾಯಿ ಆತ ಹೌದಾಪ ಹಾಗಾದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು ಅಸಲು ಬೆಲೆ ಎಂಟ್ ಸಾವಿರ ಇದ್ದಾಗ ಮಾರಾಟದ ಬೆಲೆ ಏನ ಕಂಡ್ ಹಿಡಿತೀರಾ ನೀವು ಈಗ ಇಲ್ಲಿ ನಮ್ಗೆ ಏನ್ ಸಿತ್ತು ತೊಂಬತ್ತಾರು ರೂಪಾಯಿ ಸಿತ್ತು ಎಷ್ಟಕ್ಕ ನೂರಕ್ಕ ಆದ್ರ ಎಂಟು ಸಾವಿರ ರೂಪಾಯಿ ಇದ್ದಾಗ ಅದನ್ನ ಏನ್ ಮಾಡ್ಬೇಕು ಇಲ್ಲಿ ನಾವು ಕಂಡಿಡ್ಬೇಕು ತೊಂಬತ್ತಾರು ರೂಪಾಯಿ ನೂರ್ ರೂಪಾಯ್ ಹೌದಾಪಾ ಎಂಟು ಸಾವಿರ ರೂಪಾಯಿಕ್ ಎಷ್ಟ ಎಂಟ್ ಸಾವಿರಕ್ಕೆ ಎಷ್ಟು ಇವಾಗ ಇಲ್ಲಿ ಎರಡ್ ಸೊನ್ನೆ ಇಲ್ಲಿ ಎರಡ್ ಸೊನ್ನೆ ಹೌದಾ ತೊಂಬತ್ತಾರ್ ಎಂಟ್ಲಿ ತೊಂಬತ್ತಾರ ಎಂಟ್ಲಿ ಏಳ್ನೂರ ಅರವತ್ತೆಂಟು ಇಲ್ಲಿ ಜೀರೋ ಐತಿಲ್ಪ ಅದಕ್ಕ ಇಲ್ಲಿ ಜೀರೋ ಹಚ್ಚಿ ಏಳ್ ಸಾವಿರದ ಆರ್ನೂರ ಎಂಬತ್ ರೂಪಾಯಿ ಏನಪ್ಪಾ ಇದು ಬರೀ ಮಾರಾಟದ ಬೆಲೆ ಆತು ಎದೆರ್ದು ಇದು ಮಾರಾಟದ ಬೆಲೆ ವಿಸಿ ಒಂದು ಬಿಸಿ ಮಾರಾಟದ ಬೆಲೆ ಏಳು ಸಾವಿರದ ಆರ್ನೂರ ಎಂಬತ್ ರೂಪಾಯಿ ಆಯ್ತು ತಿಳಿತಪ್ಪ ವಿಸಿ ಇವಾಗ ನೆಕ್ಸ್ಟ್ ಬರುವಂತದ್ದು ಟಿವಿ ಟಿವಿ ಅಸಲು ಬೆಲೆ ಎಷ್ಟಿತ್ಪಾ ಎಂಟ್ ಸಾವಿರ ರೂಪಾಯಿ ಐತೆ ಅಲ್ಲಿ ಏನಾಗಿತ್ಪಾ ನಮಗ ಲಾಭ ಆಗೈತೆ ಎಷ್ಟ್ ಪರ್ಸೆಂಟ್ ಲಾಭ ಆಗಿತ್ಪಾ ಎಂಟ್ ಪರ್ಸೆಂಟ್ ಲಾಭ ಆಗೈತೆ ಹಂಗಂದ್ರ ನೂರ್ ರೂಪಾಯಿ ಅಸಲು ಬೆಲೆ ಇದ್ದಾಗ ಮಾರಾಟದ ಬೆಲೆ ಆಗತ್ತ ನೂರ ಆಗತ್ತ ಯಾಕ ಲಾಭ ಆಗೈತೆ ಇಲ್ಲಿ ನಷ್ಟ ಆದ್ರೆ ಏನ್ ಮಾಡ್ಬಕ್ಪಾ ಕಳಿಬೇಕು ಲಾಭ ಆದ್ರೆ ಏನ್ ಮಾಡ್ಬೇಕ್ಪ ಕೂಡಸ್ಬೇಕು ನೂರ್ ರೂಪಾಯಿ ಅಸಲ್ ಬೆಲೆ ಐತಿ ಅಪ್ಪ ಅದ್ರಲ್ಲೇ ಎಂಟು ಪರ್ಸೆಂಟ್ ಏನಾಗಿತ್ಪಾ ಲಾಭ ಆಗೈತಿ ನೂರಕ್ಕೆ ಎಂಟು ಕೂಡಸ್ರೆ ಎಷ್ಟ ನೂರಾ ಎಂಟಾತ್ ಹಂಗಂದ್ರ ಇಲ್ಲಿ ನಾವ್ ಏನ್ ಕಂಡು ಹಿಡಬೇಕಪ್ಪ ಈಗ ಮಾರಾಟದ ಬೆಲೆಯನ್ನ ಕಂಡು ಹಿಡಬೇಕಾ ಮಾರಾಟದ ಬೆಲೆಯನ್ನ ಹೆಂಗ್ ಕಂಡು ಹಿಡಿತೀರಪ್ಪ ನೂರಕ್ಕ ನೂರ ಎಂಟ್ ರೂಪಾಯಿ ಮಾರಾಟದ ಬೆಲೆ ನೂರಕ್ಕ ನೂರಾ ಎಂಟ್ ರೂಪಾಯಿ ಮಾರಾಟದ ಬೆಲೆ ಹಂಗಂದ್ರ ಎಂಟ್ ಸಾವಿರ ರೂಪಾಯಿಕ್ ಎಷ್ಟ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಕಂಡು ಹಿಡಿಬೇಕು ನೂರ ಎಂಟೆಂಟ್ಲೆ ನೂರ ಎಂಟೆಂಟ್ಲೆ ಎಷ್ಟ ಎಂಟ್ನೂರ ಅರವತ್ನಾಲ್ಕ ಇಲ್ಲೊಂದ್ಸನ್ನಿ ಐತೆ ಇದು ಒಂದ್ಸನ್ನಿ ಎಂಟ್ ಸಾವಿರದ ಆರ್ನೂರ ನಲ್ವತ್ ರೂಪಾಯಿ ಇದು ಟಿವಿಯ ಮಾರಾಟದ ಬೆಲೆ ಆತ ನೆಕ್ಸ್ಟ್ ಏನ್ ಕಂಡ ನಾವು ವಿ ಸಿಆರ್ ಮತ್ತು ಟಿವಿಗಳ ಅಸಲು ಬೆಲೆ ಕಂಡು ಹಿಡಬೇಕಾ ಒಟ್ಟ ಅದನ್ನು ಅಸಲ ಬೆಲೆ ಎಂಟ್ ಸಾವಿರ ಐತಿ ವಿ ಸಿಆರ್ ಅಸಲ ಬೆಲೆ ಎಂಟ್ ಸಾವಿರ ಐತಿ ಟಿವಿದ ದಸಲು ಬೆಲೆ ಎಂಟು ಸಾವಿರ ಐತಿ ಎರಡನ್ನು ಕೂಡ ಏನ್ ಮಾಡನ್ರಿ ಹುಡ್ಸ್ಕೊಣನು ಇದು ಎಂಟ್ ಸಾವಿರ ಇದು ಎಂಟ್ ಸಾವಿರ ಹೌದಪ್ಪ ಎಂಟು ಎಂಟು ಹದಿನಾರ ಸಾವಿರ ಹಂಗಂದ್ರ ಟಿ ವಿ ಮತ್ತ ವಿರಿನ ಅಸಲು ಬೆಲೆ ಅಂದ್ರ ಕೊಂಡ ಬೆಲೆ ಎಷ್ಟಪ್ಪ ಹದಿನಾರು ಸಾವಿರ ಐತಿ ಇವಾಗ ಏನ್ ಮಾಡ್ಬೇಕ ನಾವು ಟಿವಿ ಮತ್ತ ವಿ ಮತ್ತ ವಿರಿನ ಮಾರಾಟ ಬೆಲೆಯನ್ನ ಕಂಡುಹಿಡಿಯನ್ನು ಮಾರಾಟದ ಬೆಲೆ ಎಲ್ಲದ ನೋಡ್ರಿ ಇಲ್ ಒಂದು ಏಳ ಸಾವಿರದ ಆರ್ನೂರ ಎಂಬತ್ತೈತಿ ಅಪ್ಪ ಏಳು ಸಾವಿರದ ಆರ್ನೂರ ಎಂಬತ್ತು ಪ್ಲಸ್ ಇನ್ನೊಂದ್ ಎಷ್ಟೈತಿ ಎಂಟ್ ಸಾವಿರದ ಆರ್ನೂರ ನಲ್ವತ್ತೈತಿ ಎಂಟ್ ಸಾವಿರದ ಆರ್ನೂರ ನಲ್ವತ್ತು ಎರಡು ಕುಡಸ್ರಿಪಾ ಹದಿನಾರ್ ಸಾವಿರದ ಮುನ್ನೂರ ಇಪ್ಪತ್ ರೂಪಾಯಿ ಆತದ ಹೌದಾಪ ಇವಾಗ ನೋಡ್ರಿ ಅಸಲ ಬೆಲೆ ಹದಿನಾರ್ ಸಾವಿರ ಐತಿ ಮಾರಿದ ಬೆಲೆ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೈತಿ ಯಾವ್ದು ಜಾಸ್ತಿ ಇಪ್ಪ ಮಾರಿದ ಬೆಲೆ ಜಾಸ್ತಿ ಐತಿ ಹಂಗಂದ್ರ ಲಾಭ ನಷ್ಟ ಆತ ಲಾಭ ಆತ ಹಾಗಾದ್ರೆ ಅವನಿಗಾದ ಲಾಭವನ್ನ ನಾವೇನ್ ಮಾಡ್ಬೇಕು ಕಂಡ ಹಿಡೀಬೇಕು ಲಾಭ ಹೆಂಗ್ ಕಂಡಿತೀರಿ ಮಾರಿದ ಬೆಲೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಲಾಭವನ್ನ ಕಂಡು ಹಿಡಿಬೇಕಲ್ಲ ಇದು ಮಾಬೆ ಕೊಬೆ ಅಂದ್ರೆ ಏನ್ಪಾ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಎಷ್ಟಿತ್ತ ಹದ್ನಾರು ಸಾವಿರದ ಮುನ್ನೂರ ಇಪ್ಪತ್ತೈತಿ ಅಪ್ಪ ಕೊಂಡ ಬೆಲೆ ಎಷ್ಟಿತ್ತ ಹದಿನಾರು ಸಾವಿರ ಐತಿ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತರ ಹದಿನಾರು ಸಾವಿರ ಕಳಿರಲ್ಲ ಎಷ್ಟು ಬಂತು ಮುನ್ನೂರ ಇಪ್ಪತ್ ರೂಪಾಯಿ ಬಂತು ಇದು ಮುನ್ನೂರ ಇಪ್ಪತ್ತೇನು ಅವನಿಗಾದಂತ ಲಾಭ ಇದು ಅವನಿಗಾದಂತ ಲಾಭ ಇವಾಗ ನಾವೇನ್ ಕಂಡಿಡ್ಬೇಕು ಶೇಕಡಾ ಲಾಭವನ್ನ ಕಂಡಿಡ್ಬೇಕು ಏನ ಶೇಕಡಾ ಲಾಭ ಶೇಕಡಾ ಲಾಭ ಏನ್ಪಾ ಮುನ್ನೂರ ಇಪ್ಪತ್ ಎಷ್ಟಕ್ ಪಾ ಹದಿನಾರ್ ಸಾವಿರಕ್ ಮುನ್ನೂರ ಇಪ್ಪತ್ ರೂಪಾಯಿ ಹದಿನಾರು ಸಾವಿರಕ್ ಲಾಭಾತ್ ಹಂಗಂದ್ರ ನೂರಕ್ಕೆ ಎಷ್ಟಪ ಇವ್ ಎರಡ್ ಸೊನ್ನೆ ಇವ್ ಎರಡ್ ಸೊನ್ನೆ ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ ಹದ್ನಾರು ಒಂದ್ಲೆ ಹದ್ನಾರೇಳೆ ಹದಿನಾರೇಳೆ ಮೂವತ್ತೆರಡು ಹೋದಿಲ್ಪಾ ಹಂಗ ಶೇಕಡಾ ಲಾಭ ಎಷ್ಟಾತು ಎರಡು ಪರ್ಸೆಂಟ್ ಆತು ತಿಳಿತಲ್ಲ ಆ ವಸ್ತುವನ್ನ ಖರೀದಿ ಮಾಡದ ಶೇಕಡಾ ಎರಡು ಪರ್ಸೆಂಟ್ ಲಾಭ ಆತು ಅಂತ ನೀವು ಇಲ್ಲಿ ತಿಳ್ಕೊಬೇಕು ತಿಳಿತಾಪ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡ್ರಿ ಒಂದರಲ್ಲಿ ಅಂಗಡಿಯವನು ಎಲ್ಲಾ ವಸ್ತುಗಳ ನಮೂದಿತ ಬೆಲೆಯ ಮೇಲೆ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡುತ್ತಿದೆ ನೋಡ್ರಿ ಒಂದು ಒಂದರ ಅಂಗಡಿಯ ಎಲ್ಲಾ ವಸ್ತುಗಳಿಗೆ ಹತ್ತ ಪರ್ಸೆಂಟ್ ಏನ್ ಮಾಡತ್ತ ಡಿಸ್ಕೌಂಟ್ ಕೊಡತನವ್ ಹೌದಪ್ಪ ಎಲ್ಲಾ ವಸ್ತುಗಳಿಗೂ ಹಾಗಾದ್ರೆ ಹದಿನಾಲ್ನೂರ ಐವತ್ ರೂಪಾಯಿ ಅಂದ್ರ ಒಂದ್ ಸಾವಿರದ ನಾಲ್ಕನೂರ ಐವತ್ ರೂಪಾಯಿ ಎಂದು ನಮೂದಿತವಾಗಿರೋ ಒಂದು ಜೊತೆ ಜೀನ್ಸ್ ಮತ್ತು ಪ್ರತಿಯೊಂದಕ್ಕೆ ಎಂಟ್ನೂರ ಐವತ್ ರೂಪಾಯಿ ನಮೂದಿತವಾಗಿರುವ ಎರಡು ಶರ್ಟ್ ಗಳಿಗೆ ಗ್ರಾಹಕನೊಬ್ಬ ಎಷ್ಟು ಹಣ ಪಾವತಿಸ್ಬೇಕು ನೋಡ್ರಿ ಹದ್ನಾಕ್ನೂರ ಐವತ್ ರೂಪಾಯಿ ಇದ್ದಿದ್ದು ಜೀನ್ಸ್ ತಗೊಂತನವ ಹೌದಾ ಹದಿನಾಲ್ಕನೂರ ಐವತ್ ರೂಪಾಯ್ದಿದ್ದು ಒಂದ್ ಜೊತೆ ಜೀನ್ಸ್ ತೊಗೊಂತಾನ ಮತ್ತ ಎಂಟ್ನೂರ ಐವತ್ ರೂಪಾಯಿ ದಿದ್ದು ಎರಡು ಶರ್ಟ್ ತೊಗೊಂತನವ ಹೌದಪ್ಪ ಹಂಗಂದ್ರವಾ ಒಟ್ಟ ಹಣ ಎಷ್ಟು ಕೊಡ್ಬೇಕ ಅವಂಗ ಅನ್ನೋದನ್ನ ನಾವ್ ಏನ್ ಕಂಡು ಕಂಡಿಡ್ಬೇಕು ಅವನು ಡಿಸ್ಕೌಂಟ್ ಎಷ್ಟು ಕೊಟ್ಟನ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟನ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಗೆ ಎಷ್ಟ ದುಡ್ಡು ಕೊಡ್ಬೇಕಂತ ಕಂಡಿಡ್ಬೇಕು ಇಲ್ಲಿ ನೋಡ್ರಿಪಾ ನಮೂದಿತ ಬೆಲೆಗೆ ಎಷ್ಟ್ ರೂಪಾಯಿ ಡಿಸ್ಕೌಂಟ್ ಕೊಟ್ಟನ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟನ ಇವ ಏನ್ ತಗೊಂತಾನ ಒಂದ್ ಜೊತಿ ಜೀನ್ಸ್ ತಗೊಂತಾನ ಒಂದ್ ಜೊತೆ ಜೀನ್ಸಿಗೆ ಎಷ್ಟೈಪ ಹದ್ನಾಕ್ನೂರ ಐವತ್ ರೂಪಾಯಿ ಐತೆ ಹಾಗೂ ಎರಡು ಶರ್ಟ್ ಒಟ್ಟು ನಮೂದಿತ ಬೆಲೆ ಹಂಗಂದ್ರ ಒಂದು ಜೀನ್ಸಿಗೆ ಒಂದು ಜೊತೆ ಜೀನ್ಸಿಗೆ ಎರಡು ಶರ್ಟಿಗೆ ಒಂದು ಜೊತೆ ಜೀನ್ಸಿಗೆ ಎಷ್ಟಪ್ಪ ನಾಕ್ನೂರ ಐವತ್ತ ಒಂದು ಟಿ ಶರ್ಟಿಗೆ ಪಾ ಎಂಟ್ನೂರ ಐವತ್ತ ಅಂತ ಇವ್ ಎಷ್ಟು ಟಿ ಶರ್ಟ್ ತೊಗೊಂತನ್ ಪಾ ಇವ ಎರಡು ಟಿ ಶರ್ಟ್ ತೊಗೊಂತಾನ ಇವಾಗ ಏನ್ ಮಾಡ್ಬೇಕು ನಾವು ಇವನ ಹದ್ನಾಕ್ನೂರ ಐವತ್ತಪ್ಪ ಪ್ಲಸ್ ಎಂಟ್ನೂರ ಐವತ್ತೆರಡ್ಲೆ ಹದಿನೇಳನೂರು ಎಂಟುನೂರ ಐವತ್ತೆರಡ್ಲೆ ಹದಿನೇಳನೂರು ಇವಾಗ ಏನ್ ಮಾಡ್ಬೇಕಾ ಈ ಹದಿನಾಲ್ನೂರ ಐವತ್ತಕ್ಕ ಹದಿನೇಳ್ನೂರನ ಕುಡಿಸ್ಬೇಕು ಎಷ್ಟಾಗ ಮೂರ್ ಸಾವಿರದ ಒಂದೂರ ಐವತ್ ರೂಪಾಯಿ ಆಗತ್ತ ಇದ್ ಏನಿದೆ ಟೋಟಲ್ ನಮೂದಿತ ಬೆಲೆ ಅವ ಅಂಗಡಿ ಅವ್ ಕೊಡುವಂತ ಅಂತ ರೊಕ್ಕ ಮೂರ್ ಸಾವಿರದ ಒಂದೂರ ಐವತ್ತು ಆದ್ರ ಅವ ಡಿಸ್ಕೌಂಟ್ ಎಷ್ಟ್ ಕೊಟ್ಟಾನ ಹತ್ತು ಪರ್ಸೆಂಟ್ ಕೊಟ್ಟಾನ ಅದನ್ನ ಏನ್ ಮಾಡ್ಬೇಕು ನಾವ್ ಈಗಿಲೆ ಕಂಡ್ ಹಿಡಿಬೇಕು ನೂರ ರೂಪಾಯ್ಕ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಎಷ್ಟ್ ರೂಪಾಯಿ ಕೊಡ್ತಿರಂಗ ತೊಂಬತ್ ರೂಪಾಯಿ ಕೊಡ್ತಿರ ಹಂಗಂದ್ರೀಗ ನಮೂದಿತ ಬೆಲೆಗೆ ಪಾವತಿಸಬೇಕಾದ ಹಣ ಕಂಡು ನಾವು ನಮ್ದು ನಮೂದಿತ ಬೆಲೆ ಎಷ್ಟೈಪ ಮೂರ್ ಸಾವಿರದ ಒಂದೂರ ಐವತ್ ರೂಪಾಯಿ ಐತಿ ಡಿಸ್ಕೌಂಟ್ ಕೊಟ್ಟಿದ್ದ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಷ್ಟು ಎಷ್ಟಾಗ ತೊಂಬತ್ ರೂಪಾಯಿ ಆಗತ್ತ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟನಂದ್ರ ನೂರಕ್ಕ ತೊಂಬತ್ ರೂಪಾಯಿ ಆಗತ್ತ ಪ್ರಶ್ನೆಯನ್ನ ಅರ್ಥ ಮಾಡ್ಕೋರಿ ಹತ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ರೆ ನೂರಕ್ಕ ತೊಂಬತ್ ರೂಪಾಯಿ ಡಿಸ್ಕೌಂಟ್ ಆಗುತ್ತಾ ಹಂಗಂದ್ರ ಮೂರ್ ಸಾವಿರದ ಒಂದೂರ ಐವತ್ ರೂಪಾಯಕ್ಕೆ ಎಷ್ಟಾಗುತ್ತ ಮೂರ್ ಸಾವಿರದ ಒಂದೂರ ಐವತ್ ರೂಪಾಯಕ್ ಆಗತ್ತಂದ್ರ ಎರಡ್ ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಆಗತ್ತ ಎರಡ್ ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಏನಾಗತ್ತ ಡಿಸ್ಕೌಂಟ್ ಆಗುತ್ತೆ ಎಷ್ಟಕ್ಕ ಮೂರ್ ಸಾವಿರದ ಒಂದೂರ ಐವತ್ ರೂಪಾಯ್ಕ ಹಂಗಂದ್ರಿವ ವಾ ಅಂಗಡಿಯಂಗೆ ಎಷ್ಟ್ ರೂಪಾಯಿ ಕೊಡ್ಬೇಕು ಎರಡ್ ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಕೊಡ್ಬೇಕು ತಿಳಿತಲ್ಲಾ